ಹಲೋ ನಮಸ್ಕಾರ ಸ್ಯಾಂಡಲ್ವುಡ್ಡಲ್ಲಿ ಹೀರೋ ಬಗ್ಗೆನೇ ಮಾತು ಯಾವ ಹೀರೋ ಹರೀಶ್ ನಾಗರಾಜ್ ಈ ವಾರ ಅಂತ ಮಾತ್ರ ಕೇಳಬೇಡಿ ಬಿಕಾಸ್ ಹೀರೋ ಅಂದ್ರೆ ಈಗ ಅವರೇ ಅವ್ರನ್ನ ಬಿಟ್ಟರೆ ಯಾರೂ ನೆನಪಿಸ್ಕೊಳ್ಳಲ್ಲ ನಾವು ಯಾರು ಕೂಡ ಈಗಾಗಲೇ ಹತ್ತತ್ರ 5 ಮಿಲಿಯನ್ ಲೆಕ್ಕಾಚಾರ ರೀ ಈ ವಾರದಲ್ಲಿ 3 ದಿನಕ್ಕೆ ಮುಂಚೆ ರಿಲೀಸ್ ಆಯಿತು ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾಯಿತು ಒಂದು ಕಡೆ ಮೇಕಿಂಗು ಇನ್ನೊಂದು ಕಡೆ ಬ್ಯಾಕ್ಗ್ರೌಂಡ್ ಸ್ಕೋರಿಂಗು ಇನ್ನೊಂದು ಕಡೆ ಆ್ಯಕ್ಟಿಂಗು ನಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುವಂಥ ಟ್ರೈಲರ್ ಅದು ಹೀರೋ ಸಿನಿಮಾದು ಸ್ವರ್ಣ ದೋಕುಳಿಯಲ್ಲಿರುವ ಲಂಕೆ ಇದು ಚಕ್ರಾಧಿಪತಿ ರಾವಣನ ವೈಭೋಗದಲ್ಲಿ ನಾವು ಒಂಥರ ಹಂಗೇನೆ ದಾದಾಗಿರಿನೂ ತೋರಿಸ್ತಿದ್ದಾರೆ ಹೀರೋಗಿರಿನೂ ತೋರಿಸ್ತಿದ್ದಾರೆ ನಮ್ಮ ಜೊತೆ ಇದ್ದಾರೆ ಹೀರೋ ಅಂದರೆ ಅದು ರಿಷಬ್ ಶೆಟ್ಟಿ ನಮಸ್ತೆ ಹಲೋ ಹೀರೋ ಹೈ ಈಗೆಲ್ಲರೂ ಹೀರೋ ಅಂತಲೇ ಕರಿಬಿಟ್ಟಿ ಬೇಡಪ್ಪ ನಾನು ಆ ಥರ ಎಲ್ಲ ಹೀರೋ ಅಲ್ಲ ನೀವು ಹೀರೋ ಅಂತಾರೆ ಸಿನಿಮಾದಲ್ಲಿ ಹೀರೋ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಭರತರಾಜ್ ಅವರು ಸೊ ಹಂಗಾಗಿ ಹೀರೋ ಅಂದರೆ ರಿಲೀಸ್ ಆಗಿ 1 ಡೇಗೆ ಅದು 2 ಮಿಲಿಯನ್ ಕ್ರಾಸ್ ಆಗೋಕ್ಕೆ ಶುರು ಆಯಿತು 3 ದಿನ ಆಯಿತು 4 ದಿನ ಆಯಿತು 5-5 ಮಿಲಿಯನ್ ಹತ್ರ ಬರ್ತಾ ಇದ್ದೀವಿ ಇವತ್ತು ದೊಡ್ಡ ಮಟ್ಟದ ಯಶಸ್ಸು ಫುಲ್ ಹ್ಯಾಪಿ ಅಲ್ಲ ಡೆಫಿನೆಟ್ಲಿ ಒಂದು ಸಿನಿಮಾ ಮಾಡಬೇಕಾದ್ರೆ ನಮ್ಮ ಇಡೀ ತಂಡ ಎಫರ್ಟ್ ಹಾಕದೆ ಆ ವಿಷಯಕ್ಕೆ ಜನರಿಗೆ ತಲುಪಲಿ ಇದೆ ಅಂತ ಅಂದ್ಕೊಂಡು ಈ ಸಿನಿಮಾ ಮಾಡಬೇಕಾದ್ರೆ ನಮ್ಗೆ ಇದ್ದಿದ್ದು ಇಂಟೆನ್ಷನ್ ಕೂಡ ಅದೇ ನಾವೇನು ಇವತ್ತು ಇಲ್ಲಿವರೆಗೆ ಕರ್ಕೊಂಬಂದಿದ್ದಾರೆ ನಮ್ಮನ್ನು ಜನ ಅವಕಾಶಗಳು ಕೊಟ್ಟು ಸೊ ನಮ್ಮ ವೃತ್ತಿಧರ್ಮ ಅಂತ ಹೇಳ್ತೀವಲ್ವ ನಮ್ಮ ಕೆಲಸ ಜನರನ್ನ ಎಂಟರ್ಟೈನ್ ಮಾಡೋದಂತಂದರೆ ಸೊ ಈ ಪ್ಯಾಂಡಮಿಕ್ ಕೋವಿಡ್ಡು ಸುನಾಮಿ ಏನು ಬಂದರೂ ನಮ್ಮ ಕೆಲಸ ನಾವು ಮಾಡಬೇಕು ಕಿರುತೆರೆಯ ನಟಿ ಮಗಳು ಜಾನಕಿಯಿಂದ ಈಗ ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅವರೇ ಗಾನವಿ ಲಕ್ಷ್ಮಣ್ ನಮಸ್ಕಾರ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಹೌ ಎಕ್ಸೈಟೆಡ್ ಯು ಎಕ್ಸೈಟೆಡ್ ಇದ್ದು ಫಿಯರ್ ಇತ್ತು ಇವಾಗ ಜನಗಳ ಪ್ರತಿಕ್ರಿಯೆ ಇಷ್ಟು ಚೆನ್ನಾಗಿ ಕೊಡ್ತಾ ಇರೋದು ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಇವ್ರೇನ್ ಪ್ಲಾನ್ ಮಾಡ್ತಾರಲ್ಲ ಗೊತ್ತಿಲ್ಲ ಅವ್ರ ಇನ್ಸ್ಟಾಗ್ರಾಮ್ ಪೋಸ್ಟ್ ಕೂಡ 100 ಪೋಸ್ಟ್ ಹಾಕಿರೋದೇ ಈ ಸಿನಿಮಾ ಮೇಲೆ ಗುಡ್ ಅದ್ರೂ ಅಷ್ಟೊಂದು ಜನ ಫಾಲೋಸ್ ಮಾಡ್ತಿದಾರಮ್ಮ ನಿಮ್ಮನ್ನ ಏನ್ ಹೇಳಕ್ ಬಯಸ್ತೀರ ಎಲ್ಲ ಫಾಲೋ ಮಾಡ್ತಿರೋರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟ ಪಡ್ತೀನಿ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ ನಮಗೆ ಸೊ ಥ್ಯಾಂಕ್ ಯು ಸೋ ಮಚ್ ಅವರ ಬಲಭಾಗದಲ್ಲಿ ಕೂತಿರೋರು ಈ ಸಿನಿಮಾದಲ್ಲಿ ಟ್ರೈಲರ್ನಲ್ಲಿ ತೋರಿಸಿರೋ ಪ್ರಕಾರ ಅವರು ವಿಲನ್ನೇ ಅವರು ಬಟ್ ಗೊತ್ತಿಲ್ಲ ರಿಯಲ್ ವಿಲನ್ ಯಾರು ಅಂತ ನಮಗೆ ಬರಲ್ಲ ಟ್ರೈಲರ್ನೆಲ್ಲ ನೋಡಿದ್ದಲ್ಲ ಬಟ್ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಅವ್ರದ್ದು ನಮ್ಮ ಜೊತೆ ಇದ್ದಾರೆ ಪ್ರಮೋದ್ ಶೆಟ್ಟಿ ಶೆಟ್ರೆ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಏನು ಪಾತ್ರ ಇದು ನಿಮ್ಮದಿಲ್ಲಿ ಯಾವ ಥರದ ವ್ಯಕ್ತಿತ್ವ ನಿಮ್ಮದು ಅಂದ್ರೆ ಪ್ರತಿ ಸರಿನೂ ಯಾರೋ ಒಬ್ರು ಹಳೆ ವಿಲನ್ಗೆ ಹೋಲಿಸ್ತಿದ್ರು ಈ ಸರಿನು ಟ್ರೈಲರ್ ರಿಲೀಸ್ ಆದಾಗ ಸುಮಾರು ಜನ ಹೇಳ್ತಿದ್ರು ನೀನು ಆ ಗೌನ್ ಎಲ್ಲ ಹಾಕೊಂಡ್ರೆ ಹಳೆ ಕಾಲದ ವಜ್ರಮುನಿ ತರ ಕಾಣ್ತಿದ್ಯ ಅಂತ ಅದೊಂದು ಪೈಜಾಮ ಹಾಕೊಂಡ್ಬಿಟ್ಟು ಮೇಲ್ ಗೌನು ಅದು ಮೈ ಮೇಲೆ ಅದು ಅರ್ಧ ಬಿಟ್ಬಿಡ್ಬೇಕು ಸೊ ಅಲ್ಲ ತುಂಬಾ ಅದ್ಭುತವಾದ ಗೆಟಪ್ ಟ್ರೈ ಮಾಡಿದ್ದಾರೆ ಈ ಸರಿ ಭರತ್ ಅವರು ನನ್ಗೆ ಕಣ್ಣುಗಳು ತುಂಬಾ ಮಾತಾಡತ್ ನೀವು ಪ್ರತಿ ಸರಿ ಪರ್ಫಾರ್ಮ್ ಮಾಡುವಾಗ ಸೊ ಅದನ್ನೇನಾದ್ರು ಚೇಂಜ್ ಮಾಡೋಣ ಸರ್ ಅಂತೆಲ್ಲ ಹೇಳಿ ಲೆನ್ಸ್ಗಳು ಹಾಕ್ಸಿದ್ರು ಆ ಗೆಟಪ್ ಅಲ್ಲೇ ಆ ವಿಲನಿಶ್ ಲುಕ್ ತುಂಬಾ ಹೈಲೈಟ್ ಆಗ್ತಿದೆ ಅಂಡ್ ಥ್ಯಾಂಕ್ಸ್ ಫಾರ್ ದಟ್ ದಟ್ಸ್ ಸೋ ಫ್ಯಾಂಟಾಸ್ಟಿಕ್ ರಿಷಬ್ ಹೆಂಗೆ ರಿಷಬ್ ಎಲ್ಲರೂ ಒದ್ದಾಡಿದ್ರು ಲಾಕ್ಡೌನ್ ಟೈಮಲ್ಲಿ ಕೋವಿಡ್-19 ಕರೋನಾ ಅಂತ ಹೆಂಗೆ ಎನ್ಕ್ಯಾಶ್ ಮಾಡ್ಕೊಂಡ್ರಿ ಇದನ್ನ ನಮಗೆ ಸುಮ್ಮನೆ ಕೂತ್ಕೊಳ್ಳೋದೇ ದೊಡ್ಡ ಒದ್ದಾಟ ಸೊ ಹಂಗಾಗಿ ಏನಾದರೂ ಮಾಡಲೇಬೇಕು ಸುಮ್ಮನೆ ಕೂತ್ಕೊಂಡ್ರೆ ಈ ಕೂತ್ಕೊಂಡು ಮಾಡೋದೆಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಓಡಾಡ್ಕೊಂಡು ಮಾಡೋದೇ ಮಾಡೋದು ನಾವು ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡೋ ಡೆಫಿನೆಟ್ಲಿ ಸೊ 2 ತಿಂಗಳು ಊರಲ್ಲಿದ್ದೆ ಮಗುನ ವೈಫ್ನ ಕರ್ಕೊಂಡು ಹೋಗಿ ಊರಲ್ಲಿ ಆರಾಮಾಗಿ ಟೈಮ್ ಪಾಸ್ ಮಾಡ್ತೀನಿ ಈ ಸಿನಿಮಾದಲ್ಲಿ ಕಾಣಿಸಿರೋ ಕೆಲವು ಆಕ್ಟರ್ಗಳು ಕೂಡ ನನ್ನ ಊರವರು ಕೆಲವರು ದರ್ಶನ ಇದ್ದಾರೆ ಅವರೆಲ್ಲ ಆಕ್ಟರ್ಗಳಲ್ಲ ಎಲ್ಲರೂ ಎಲ್ಲರೂ ಅನ್ಬಿಡಿ ಊರ ಕಡೆಯವರು ತಾನೆ ಇಲ್ಲ ಇಲ್ಲ ನಿಮ್ಗೆ ಇವರು ಚಿಕ್ಕಮಗಳೂರು ಮಂಜುನಾಥ್ ಗೌಡ ಅವರು ನಮ್ಮ ಕೋಲಾರ ಕಡೆಯವರು ಸೊ ಸಿನಿಮಾಟೋಗ್ರಾಫರ್ ಬೆಂಗಳೂರವರು ಹಂಗೆ ಬಹಳಷ್ಟು ಜನ ಇದ್ದಾರೆ ನಾವು ಒಂದು 3-4 ಜನ ಆಕ್ಟರ್ಗಳು ಬಿಟ್ಟರೆ ಮತ್ತೆ ಎಲ್ಲರೂ ಹೊಸಬರೆ ಎಲ್ಲರೂ ಹೊಸಬರೆ ಆಮೇಲೆ ನಾನ್ ಆಕ್ಟರ್ಗಳು ಸಿನಿಮಾಲಿ 24 ಜನ ವರ್ಕ್ ಮಾಡಿದೀವಿ ಅದರಲ್ಲಿ ಸಿನಿಮಾಟೋಗ್ರಾಫರ್ ಬಿಟ್ಟರೆ ಮತ್ತೆ ಎಲ್ಲರೂ ಆಕ್ಟ್ ಮಾಡಿದ್ದಾರೆ ಅವರು ನಿಮಗೆ ನಮ್ಮ ಆರ್ಟ್ ಡೈರೆಕ್ಟರ್ ಗೌಡ್ರು ಮಂಡ್ಯದವರು ಅವರು ಆಕ್ಟ್ ಮಾಡಿದ್ದಾರೆ ನಮ್ಮ ಮೇಕಪ್ ಚೀಫ್ ವಿನಯ್ ಅಂತ ಅವರು ಗೌಡ್ರು ಮಂಡ್ಯದವರು ಆಮೇಲೆ ಎಲ್ಲ ಬರೀ ಮಂಗಳೂರವರು ಹಾಕೊಂಡು ಸಿನಿಮಾ ಮಾಡಿದಾರೆ ಅಂತ ಅನ್ಕೊಳ್ಬೇಡ ಅಂತ ಕರೆಕ್ಟ್ ಪಾಯಿಂಟ್ ಸೊ ಅಂದ್ರೆ ಎಲ್ಲರೂ ಎಲ್ಲ ಕೆಲಸ ಮಾಡಿದ್ದಾರೆ ಎಲ್ಲ ಕೆಲಸ ಎಲ್ಲ ಪ್ರತಿಯೊಬ್ಬರು ಅಂದ್ರೆ ನಾವೇನು ಆಕ್ಟರ್ಗಳು ಏನು ಹೊರತುಪಡಿಸಿಲ್ಲ ನಮ್ಗೇನು ಕ್ಯಾರವನ್ ಇಲ್ಲ ಶಾರ್ಟ್ ಮುಗಿದ ತಕ್ಷಣ ಅಂತಲ್ಲ ಏನಿಲ್ಲ ಬೆಳಿಗ್ಗೆ ಎದ್ರೆ 4 ಗಂಟೆಗೆ ಎಲ್ಲ ಎದ್ದು ಅಷ್ಟು ಜನ ನಾವು ಅಲ್ಲಿ ಒಂದು ಮನೇಲಿ ಇರ್ತೀವಿ ಯಾವ ಮನೆ ತೋರಿಸಿ ಅದೇ ಮನೇಲಿ ಸ್ಟೇ ಆಗಿದ್ದು ಕಾಡು ಮಧ್ಯದಲ್ಲಿ ಸೊ ಬೆಳಿಗ್ಗೆ ಎದ್ಕೊಂಡು ನಾವೆಲ್ಲರೂ ರೆಡಿ ಆಗಿ ಬೆಳಿಗ್ಗೆ ತಿಂಡಿಗೂ ಹೊತ್ಕೊಂಡು ಹೋಗ್ಬೇಕು ನಾವೇ ಸೊ ಇಲ್ಲ ನಾವಳೆ ನಾವಳೆ ಎಲ್ಲ ಬುತ್ತಿ ಕಟ್ಕೊಂಡು ಹೋಗಿ ಕೆಲಸ ಮಾಡಿ ಸೊ ಸಂಜೆವರೆಗೂ ನಾವು ವರ್ಕ್ ಮಾಡಿ ಸೀದಾ ಬಂದು ಮತ್ತೆ ಪುನಃ ಅವತ್ತಿದ್ದು ಫುಟೇಜ್ ಚೆಕ್ ಮಾಡ್ಕೊಂಡು ಹೇಗಾಯ್ತು ಏನು ಕತೆ ಪ್ರತಿಯೊಬ್ರು ಒಬ್ಬನೇ ಒಬ್ಬ ಲೈಟ್ ಮ್ಯಾನ್ ಇದ್ದ ಲೈಟ್ ಶಿಫ್ಟ್ ಅಂದ ತಕ್ಷಣ 4-5 ಜನ ಹಂಗೆ ಜಂಪ್ ಹೊಡೆದ್ಬಿಡೋರು ಅಲ್ಲಿಗೆ ಸೊ ನೀವೇ ಎತ್ಕೊಂಡು ಎಲ್ಲ 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 ಫುಲ್ ಟೀಮ್ ಅವರೇ ಈಗ ಮನೆಯಲ್ಲಿ ಒಂದು ಮದುವೆ ಕಾರ್ಯಕ್ರಮ ಯಾವುದೋ ಫಂಕ್ಷನ್ ಆದರೆ ಹೇಗೆ ನೀವು ಏನು ಇಲ್ದಲೇ ಕಸ ಗುಡಿಸೋದ್ರಿಂದ ಹಿಡಿದು ಎಲ್ಲ ತೆಗೆಯೋದ್ ಇಂದ ಹಿಡಿದು ನಾವು ಮಾಡ್ತೀವಿ ಅದೇ ರೀತಿ ಮಾಡಿರುವಂತ ಕೆಲಸ ಇದು ಒಂದ್ ಸ್ವಲ್ಪ ಮನಸ್ಸಲ್ಲಿ ಇರುತ್ತೆ ನಮ್ಮನ್ನ ಒಂಥರ ಮೇಲ್ಗಡೆ ಲೈಟ್ ಅಲ್ಲಿ ಟ್ರೀಟ್ ಮಾಡಬೇಕು ಡಾರ್ಲಿಂಗ್ ತರ ನಮ್ಮನ್ನ ನೋಡ್ಕೋಬೇಕು ಅಂತೆಲ್ಲ ಇರುತ್ತೆ ಸೊ ಅದ್ರದ್ದು ಏನೇ ಕಾನ್ಸೆಪ್ಟ್ ಇರಲಿಲ್ವ ತಲೆಯಲ್ಲಿ
ನಿಮ್ಗೆ ಇಮ್ಯಾಜಿನ್ ಲೈಟ್ ಬಾಯ್ಸ್ ಎಲ್ಲ ನಾರ್ಮಲಿ ಬಂದ್ರೆ ಅವರು ಅವ್ರದ್ದು ಬಾಟ ತಗೊಂಡು ಹೊಟ್ಬಿಡ್ತಾರೆ, ಅವ್ರ ಕೆಲಸ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲ ಹಂಗಿಲ್ಲ, ಪ್ರತಿ ಒಬ್ರು ಅಂದ್ರೆ ಇಲ್ಲಿ ಹೈರಾರಕಿನೇ ಇಲ್ಲ. ಲಾಸ್ಟ್ ಡೇ ನಾವು ಶೂಟ್ ಮುಗಿಸ್ಕೊಂಡಾಗ ನಾವು ಅಷ್ಟು ಜನ ಒನ್ ಟೇಬಲ್ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ, ಲೈಟ್ ಬಾಯ್ ಅಂತ ಹೇಳ್ಕೊಂಡು ಪ್ರೊಡ್ಯೂಸರ್ ಡೈರೆಕ್ಟರ್ ವರ್ಗೂ ಕೂಡ ಆಕ್ಟರ್ ಗಳು ಪ್ರತಿ ಒಬ್ರು ಮುಗಿದ್ಮೇಲೆ ಬೇಜಾರ್ ತುಂಬಾ ಆಗೋಗಿರುತ್ತೆ. ಲಾಸ್ಟ್ ಡೇ ನಾವೇನು ಇದ್ ಮಾಡಿದ್ವಲ್ಲ, ಒಂದೇ ಸಿಂಗಲ್ ಟೇಬಲ್ ಹಾಕಿ. ಯೂಶಲಿ ಏನಾಗ್ತಿತ್ತು ಅಂದ್ರೆ ಶೂಟ್ ಮುಗಿಸ್ಕೊಂಡ್ ಬಂದ್ಮೇಲೆ ಫ್ರಂಟ್ ಆಫೀಸ್ ಬ್ಯಾಕ್ ಆಫೀಸ್ ಅಂತ ಎರಡಾಗೋದು. ಲಾಸ್ಟ್ ಡೇ ನಾನೇನ್ ಹೇಳಿದೆ, ಎಲ್ಲರೂ ಒಟ್ಟಿಗೆ ಕೂತು ಒಂದು ಊಟ ಮಾಡೋಣಲ್ಲ ಚೆನ್ನಾಗಿ ಅಂತ. ಎಲ್ಲರೂ ಒಟ್ಟಿಗೆ ಕೂತು ಎಲ್ರಿಗೂ ನಿಮ್ ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿ ಅಂತ. 24 ಜನಕ್ಕೆ 24 ಜನ ಹತ್ತಿದ್ದಾರೆ ಸರ್. ಕೆಲವೊಂದು ಶಾರ್ಟ್ಸ್ ಗಳು ನೋಡಿದಾಗ, ಪ್ರಮೋದ್ ಶೆಟ್ಟರ್ ನೋಡಿದಾಗ, ಅಪ್ಪಟ ವಿಲನ್ ಕ್ಯಾರೆಕ್ಟರ್ ಇಲ್ಲ ಅಂತಲ್ಲ, ಸ್ಕ್ರೀನ್ ಮೇಲೆ ನೋಡೋದೇ ಬೇರೆ, ಒಳಗಡೆ ಇರೋದೇ ಬೇರೆ. ಒರಿಜಿನಲ್ ಹೀರೋ ವಿಲನ್ ಎಲ್ಲ ಕ್ಯಾರೆಕ್ಟರ್ ಇದು. ಎಕ್ಸಾಕ್ಟ್ಲಿ. ಮಗಳು ಜಾನಕಿ ಅಂದಾಗ ಹೆಂಗ ಅನ್ಸುತ್ತೆ ಹೇಳಿ, ನಮ್ಮನೆ ಪಕ್ಕದ ಮನೆ ಇರೋ ಹೆಣ್ಮಗಳು. ಅಫ್ಕೋರ್ಸ್ ವ್ಯಕ್ತಿತ್ವದಲ್ಲಿ ಹಂಗೆ ಇದಾರೆ ಇಲ್ಲ ಅಂತಲ್ಲ, ಬಟ್ ಆಕೆ ಅಫ್ಕೋರ್ಸ್ ನಾನು ಮಗಳು ಜಾನಕಿಲಿ ಕಾಪ್ ರೋಲ್ ಮಾಡಿರೋದು, ಟ್ರೈನ್ಡ್ ಅಪ್ ಆಗಿದ್ದೀನಿ ಅಲ್ಲಿ. ಕಳ್ಳರನ್ನ ಹೇಗೆ ಸೆರೆ ಬಡಿಬೇಕು ಅದಕ್ಕೆ ನಿಮಗೆ ದೊಡ್ಡ ದೊಡ್ಡ ಆಯುಧಗಳು ಬೇಕಾಗಿಲ್ಲ, ಅವರ ಬೆರಳಿನ ತುದಿಯಲ್ಲಿದೆ ಅವರ ಆಯುಧಗಳನ್ನ ನೋಡಿ. ನಾನು ಒಬ್ಳೆ ಹುಡುಗಿ ಇದ್ದಿದ್ದು, ಮತ್ತೆ ನನ್ನ ಫ್ರೆಂಡ್ ಒಬ್ಳು ರತ್ನ ಅಂತ ಇದ್ದಿದ್ದು. ಸೊ ಬೇಕಲ್ಲ ವೆಪನ್. ಅವ್ರಿಗೂ ಕೆಲಸ ಕೊಟ್ರ ಏನಾರು ಇವರು ರತ್ನ ಅವ್ರಿಗೂ ಯಾರನ್ನು ಬಿಟ್ಟಿಲ್ಲ ನೀವು ಇಡೀ. ನಾವಲ್ಲಿ ಲೋಕಲ್ ಮಂಜನಾಥ್ ಗೌಡರು ಅಂತಿದ್ದಾರೆ ಅಲ್ಲಿ ಎಸ್ಟೇಟ್ ಮ್ಯಾನೇಜರ್ ಅವರು. ಆ ಎಸ್ಟೇಟ್ ಅಲ್ಲಿ ಅಡಿಗೆ ಮಾಡೋರಿಂದ ಹಿಡಿದು ಫಸ್ಟ್ ಶಾರ್ಟ್ ಕಾಣಿಸುತ್ತಲ್ಲ ನಿಮ್ಗೆ, ನವೀನ್ ಅಂತ ಎಸ್ಟೇಟ್ ಅಲ್ಲಿ ಕುಕ್ ಒಂದ್ ಕಂಬಕ್ಕೆ ನೇತಾಕಿದೀವಲ್ಲ, ಆ ಎಸ್ಟೇಟ್ ನವೀನ್ ಅವರ ಕುಕ್ ಅದು ಅಲ್ಲಿ. ಹಂಗಾಗಿ ಪ್ರತಿಯೊಬ್ರು ಆ ಸುತ್ತಮುತ್ತ ಯಾರು ಸಿಗ್ತಾರೆ ಎಲ್ಲರೂ ಬಳಸ್ಕೊಂಡು ಸಿನಿಮಾ. ಇಡೀ ಟ್ರೈಲರ್ ನೋಡಿದ ತಕ್ಷಣ, 3 ನಿಮಿಷದ ಟ್ರೈಲರ್ ನೋಡಿದ ತಕ್ಷಣ ಹಲವಾರು ಯೋಚನೆಗಳು ಕಾಡುತ್ತೆ ಎಲ್ಲರನ್ನು. ಬಟ್ ಈ 3 ದಿನದಲ್ಲಿ ಜನ ನೋಡ್ತಿರೋರು ಅವ್ರದೇ ಆದಂತ ಸ್ಟೋರಿ ಲೈನ್ ಕೊಡ್ತಾ ಇದಾರೆ ನಿಮ್ಗೆ. ಅದು ಬೆಸ್ಟ್ ಪಾರ್ಟ್ ಅಲ್ಲ, ಯಾವತ್ತು ಹಾಗೆ ಆಗ್ಬೇಕದು. ನಾವು ಒಂದು ಒಂದು ವಿಚಾರ ಮಾಡ್ತೀವಿ ಅಂತಂದ್ರೆ ಜನರ ಮುಂದೆ ಹೋದಾಗ ಜನರು ಅವರ ಪರ್ಸ್ಪೆಕ್ಟಿವಲ್ಲಿ ತಗೋಬೇಕದು. ಅವ್ರ ಪರ್ಸ್ಪೆಕ್ಟಿವಲ್ಲಿ ತಗೊಳ್ತಾರೆ, ಅವ್ರದ್ದೇ ಯೋಚನೆ ರೀತಿಯಲ್ಲಿ ಅದನ್ನ ಕತೆಗಳು ಬಿಲ್ಡ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಅದು ವರ್ಕ್ ಆಗ್ತಿದೆ ಅಂತ ಅರ್ಥ. ಬೆಸ್ಟ್ ಕಮೆಂಟ್ ಏನು ನೀವು ಕೇಳ್ಪಟ್ಟಿದ್ದು ಇದಕ್ಕೆ? ಸೊ ಸುಮಾರು ಜನ ಕೇಳಿದ್ದು ಏನು ಈ ರೇಂಜಿಗೆ ಶೆಟ್ಟರ್ ರಕ್ತ ಹರಿಸಿದಾರೆ ಅಂತ ಅನ್ಕೊಂಡು. ಸೊ ಈ ಶೆಟ್ಟರ್ ಅಲ್ಲ, ನಮ್ಮ ಬಳ್ಳಾರಿ ಕಡೆ ಒಬ್ರು ಇದಾರೆ, ಐಚೆ ಬಳ್ಳಾರಿ ನಾಗ ನಮ್ಮ ಭರತ್ ರಾಜ್ ಅವರು. ಸಿನಿಮಾದ ನಿರ್ದೇಶಕ ಎಂ ಭರತ್ ರಾಜ್ ಅಂತ ದೊಡ್ಡ ಫಾಂಟ್ ಅಲ್ಲಿ ಬರ್ತಾರೆ. ಹೇಳ್ತಿರಲ್ಲ ಮಂಗಳೂರು ಅಂತ ಅನ್ಕೊಂಡು ಬಳ್ಳಾರಿ ಅವ್ರು ನೋಡಿ ಕರ್ನಾಟಕದವರೇ ಇಲ್ಲ. ಬಟ್ ಟ್ರಿಕ್ಕಿ ಸಿನಿಮಾಗೂ ಕನೆಕ್ಷನ್ ಇದೆ ಅವ್ರದ್ದು. ಅವಾಗ ರಿಜೆಕ್ಟ್ ಆಗದೆ ಅವರು ಇವಾಗ ಸೆಲೆಕ್ಟ್ ಆಯ್ತು. ಕರೆಕ್ಟ್ ಅಲ್ವಾ? ಅವಾಗ ರಿಜೆಕ್ಟ್ ಆಗಿರೋ ಇವಾಗ ಸೆಲೆಕ್ಟ್ ಆಗಿರೋರು. ಈ ಪಕ್ಕ ಗಾನವಿ ಕೂತಿದಾರಲ್ಲ, ಎಲ್ಲ ವರ್ಕ್ ಆಗೋಗಿದ್ರೆ ಯಾವತ್ತೂ ಬರ್ಬೇಕಾಗಿತ್ತು ಇವ್ರ ಟೀಮ್ಗೆ, ಅದು ಮಿಸ್ ಆಗೋಗಿತ್ತು. ನಾನು ಅದೇ ರೇಗಿಸಿದೆ ಭರತ್ಗೆ ಮತ್ತೆ ಇವ್ರಿಗೆಲ್ಲ, ಇಬ್ಬರು ರಿಜೆಕ್ಟ್ ಆಗಿರೋರ್ನ ಹಾಕೊಂಡು ಸಿನಿಮಾ ಮಾಡ್ತಾ ಇದೀವಿ ನಾವಿಸಲ್ಲ ಅಂತ ಅನ್ಕೊಂಡು ತಮಾಷೆ ಮಾಡ್ತಾ ಇದ್ವಿ. ಬಟ್ ಆವಾಗಲೂ ಕೂಡ ನಾವು ಆಕ್ಚುಲಿ ಆಡಿಷನ್ ಮಾಡಿದಾಗಲೂ ಕೂಡ ನಾನು ನಮ್ಮ ಟೀಮಲ್ಲಿ ತುಂಬ ಡಿಸ್ಕಸ್ ಮಾಡಿದ್ವಿ, ಇವರು ಯಾವ ಥರದ ಒಂದು ಟ್ಯಾಲೆಂಟು, ಏನು ಕತೆ, ಇವರಿಗೆ ಯಾವ ಥರ ಸೂಟ್ ಆಗೋ ಕ್ಯಾರೆಕ್ಟರ್ಗಳು ನಾವು ಇದು ಮಾಡ್ಬೇಕು ಅನ್ನೋದು. ಸೊ ಇದ್ರದ್ದು ಡಿಸ್ಕಷನ್ ಮಾಡಬೇಕಾದ್ರೆ ನಾವು ಸುಮಾರಷ್ಟೆಲ್ಲ ಯೋಚನೆ ಮಾಡ್ತಾ 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 ಈಗ ಒಂದು ದಿವಸ ಪ್ರಗತಿ ಥರ ಮಾತಾಡ್ಬೇಕಾದ್ರೆ ಕಾಸ್ಟ್ಯೂಮ್ದು ಯಾವ ಥರದ್ದು ಅಂತಂದರೆ ಕಾಸ್ಟ್ಯೂಮ್ ತರಕ್ಕೆ ಹೋಗೋಕ್ಕೂ ಆಗಲ್ಲ ನಮಗೆ. ಓಕೆ, ಅದು ಎಲ್ಲಿ ಎಲ್ಲ ಕ್ಲೋಸ್ ಆಗ ಸೀರೆ ಬೇಕು ಈ ಥರದ್ದು ಬೇಕು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿರ್ಬೇಕಾರೆ ನಾ ಥರ ಒಂದೆಲ್ಲ ಕಾಸ್ಟ್ಯೂಮ್ಸ್ಗಳೆಲ್ಲ ರೆಡಿ ಇದ್ವು. ಇದು ನೋಡಿದಾಗ ಇವ್ರು ಸೆಲೆಕ್ಟ್ ಆಗ್ತಾರಲ್ಲ, ಇವ್ರು ಸೂಟ್ ಆಗಲ್ವ ಅಂತ ವಾಪಸ್ ಭರತ್ ನಾವೆಲ್ಲ ಡಿಸ್ಕಸ್ ಮಾಡಿದಾಗ ಭರತ್ ಹೇಳಿದ್ರು ಹಾಂ ಅವ್ರಾದರೆ ತುಂಬ ಚೆನ್ನಾಗಿರುತ್ತೆ. ಸೊ ಆವಾಗ ನಮಗೆ ಇನ್ನೊಂದು ಯೋಚನೆ ಬಂದಿದ್ದು, ಓಕೆ ಇವ್ರು ಚಿಕ್ಕಮಗಳೂರವರು ಅಂತ. ಸೊ ಫೋನ್ ಮಾಡಿ ಹತ್ತಿರ ಇದ್ದಾರೆ, ಹಾಂ ಅಲ್ಲೇ ನಾವು ಶೂಟಿಂಗ್ ಅಲ್ಲೇ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ. ಅವ್ರು ಆವಾಗಷ್ಟೇ ವಾಪಸ್ ಬರ್ತಾ ಇದ್ರು ಬೆಂಗಳೂರಿಗೆ. ಓ ಹಾಗೆ. ಸೊ ಆಫೀಸ್ಗೆ ಬನ್ನಿ ಅಂತ. ಸೊ ಬಂದರು, ಕತೆ ಹೇಳಿದೆ, ಅವ್ರಿಗೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ, ಭರತ್ ಎಲ್ಲ ಮೀಟ್ ಮಾಡಿ ಕಚಾಕ್ ಆಕ್ಚುಲಿ ಅದು ಎಂಡಲ್ಲಿ ಅದೊಂದು ವಾಯ್ಸ್ ಸಗದ ಬರುತ್ತೆ ಅದು ತಕ್ಷಣ ಕಚಕ್ ಅಂದ ತಕ್ಷಣ. ಅದನ್ನ ತುಂಬಾ ಜನ ಈ ವಿಡಿಯೋಸ್ ಕ್ರ್ಯಾಕ್ ಮಾಡೋರೆಲ್ಲ ಹೇಳ್ತಿದ್ರು ಏನಂತ ಅಂದ್ರೆ, ಇಂಟೆನ್ಷನಲಿ ಅಲ್ಲಿ ನೀವು ಆ ಶಾರ್ಟ್ ಅಲ್ಲಿ ನೋಡಬೇಕು, ಹೀರೋಯಿನ್ ಹೆದರ್ಕೊಂಡಿಲ್ಲ, ಸುಮ್ಮನೆ ನಿಂತಿದ್ದಾಳೆ ಚಾಕು ಇಟ್ರು. ಸೊ ದಟ್ ಈಸ್ ಇಂಟೆನ್ಷನಲ್. ಅಲ್ಲೇನೋ ಇಟ್ಟಿದ್ದಾರೆ ಶೆಟ್ರು, ಅಲ್ಲೇನೋ ಇಟ್ಟಿದ್ದಾರೆ ಶೆಟ್ರು ಕಥೆನ ಅಂತ. ಸಿನಿಮಾ ಬೇಕಾಗಿರುತ್ತೆ ಅದು. ಇದೇನಿದು ಸಸ್ಪೆನ್ಸ್, ಥ್ರಿಲ್ಲರ್, ಆಕ್ಷನ್, ಲವ್, ರೊಮ್ಯಾನ್ಸ್ ಅಥವಾ ಇನ್ನು ಎಕ್ಸ್ ವೈ ಝಡ್, ಇಟ್ಸ್ ಎ ಕಂಪ್ಲೀಟ್ ಪ್ಯಾಕೇಜ್. ಬಟ್ ಒಂದಂತೂ ಅಪ್ರಿಷಿಯೇಟ್ ಮಾಡ್ಬೇಕೇನಪ್ಪ ಅಂದ್ರೆ, ನಾನು ಜಗತ್ತಲ್ಲಿ ಕೇಳಿಲ್ಲ ಹಿಂಗೆ
ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಒಂದು ಸಿನಿಮಾ ಟೇಕ್ ಆಫ್ ಆಗಬೇಕು, ಆದರೆ ಆ ಸಿನಿಮಾ ಟೇಕ್ ಆಫ್ ಆಗಲ್ಲ. ಆ ಸಿನಿಮಾ ಟೇಕ್ ಆಫ್ ಆಗಿಲ್ಲ ಅಂತ ಅದಕ್ಕೆ ಸಪೋರ್ಟಿವ್ ಆಗಿ ಇನ್ನೊಂದು ಸಿನಿಮಾ ಮಾಡೋದು. ಮೂರು ಸಿನಿಮಾ ಟೇಕ್ ಆಫ್ ಆಗಬೇಕಾಗಿತ್ತು, ಅದ್ರ ಬದಲು ಇದು ಒಂದಾಗಿದೆ ಅಂದ್ರೆ ಎನರ್ಜಿ ಎಷ್ಟಿರ್ಬೋದು ನಮ್ಮ ಇಡೀ ಟೀಮ್. ಅಲ್ಲ ಇಮ್ಯಾಜಿನ್ ಮಾಡಿ, ಯಾರಾದ್ರೂ ಈ ತರ ಮಾಡಿದ್ರೆ ಲೈಫಲ್ಲಿ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಬ್ರದರ್. ಐ ಆಮ್ ಟೆಲಿಂಗ್ ಯು, ಅಂದ್ರೆ ಒಂದು ಸಿನಿಮಾ ನಿಲ್ಸಕ್ಕೆ ಇದ್ಯಾಕೋ ಆಗ್ತಿಲ್ಲ, ಇನ್ನೊಂದು ಸಿನಿಮಾ ಮಾಡೋಣ, ಆ ಸಿನಿಮಾಗೋಸ್ಕರ ಇನ್ನೊಂದು ಸಿನಿಮಾ ಮಾಡೋಣ ಅನ್ನೋ ಆಂಗಲ್ ಇದೆಯಲ್ಲ, ಟ್ರೀಟ್ಮೆಂಟ್ ಇದೆಯಲ್ಲ, ಮನಸ್ಥಿತಿ ಇದೆಯಲ್ಲ, ಇದಕ್ಕೊಂದು ಹ್ಯಾಟ್ಸ್ ಆಫ್. ಇಟ್ಸ್ ಅ ಹಂಗರ್, ಹಂಗರ್ ಆಫ್ ಆರ್ಟ್. ಹೌದು, ಆರ್ಟ್ಗೆ ಆ ಕಲೆಗೆ ನಮಗೆ ಹಂಗರ್ ಇದೆಯಲ್ಲ ಪ್ರತಿನಿತ್ಯ, ಅದು ತುಂಬಾ ಇಂಪಾರ್ಟೆಂಟ್. ಆಕ್ಚುಲಿ ಶುರುವಾಗಿದ್ದು ಮನೆ ಒಳಗೆ ಸಿನಿಮಾ ಮಾಡೋಣ, ಈ ಮನೆ ಒಳಗೆ ಸಿನಿಮಾ ಮಾಡೋಣ ಅಂತ ಹೊರಟಿದ್ದು. ಬಟ್ ಕೂತು ಡಿಸ್ಕಸ್ ಮಾಡಿದಾಗ ಭರತ್ ಅವರು ಔಟ್ ಆಫ್ ದಿ ಬಾಕ್ಸ್ ಒಂದು ಐಡಿಯಾ ತಗೊಂಡ್ಬಂದು ಪಿಚ್ ಮಾಡಿದ್ರು. ಸೊ ಓಕೆ, ಇದಕ್ಕೀಗ ಎಲ್ಲರೂ ಲೊಕೇಶನ್ ಹುಡ್ಕೋಣ ಅಂತ. ಆಕ್ಚುಲಿ ಇವ್ರು ಸ್ಕ್ರಿಪ್ಟ್ ಬರೆಯೋಕೆ ಹೋಗ್ಬೇಕಿತ್ತು ಆ ಲೊಕೇಶನ್ಗೆ. ರುದ್ರಪ್ರಯಾಗ್ಗೆ ಆಕ್ಚುಲಿ ನಾನು ರೈಟಿಂಗ್ಗೆ, ನಾನು ರಾಜವೀರ್ ಶೆಟ್ಟಿ ಅವರು ಡೈಲಾಗ್ಸ್ಗೆ, ಅದು ಸ್ಕ್ರೀನ್ ಪ್ಲೇ ಆಗಿಬಿಟ್ಟಿದ್ದು, ಡೈಲಾಗ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡು ರಾಜ್ ಶೆಟ್ಟಿ ಅವ್ರಿಗೆ ಒಂದ್ಸಲ ಮಾತಾಡಿ ಒಂದು ಸ್ವಲ್ಪ ಫೈನ್ ಟ್ಯೂನ್ ಮಾಡಬೇಕು ಕೆಲವು ಪೋರ್ಷನ್ ಡೈಲಾಗ್ ಆಗಬೇಕು ಅಂತ ಅಂದ್ಕೊಂಡು ಅವರು ಒಂದು ಡೇಟ್ ಕೊಟ್ಟರು, ಈ ಟೈಮಲ್ಲಿ ನಾನು ಫ್ರೀ ಇದ್ದೀನಿ ಹೋಗೋಣ ಅಂತ. ಎಲ್ಲಾದರೂ ಆಚೆ ಹೋಗ್ಬೋಣ, ಬೆಂಗಳೂರಲ್ಲಿದ್ದರೆ ನಮ್ಮ ಆಫೀಸಲ್ಲಿ ಹೆಂಗೆ ಅಂತಂದರೆ ಒಂದು ನಾಲ್ಕೈದು ಪಿಕ್ಚರ್ ಕೆಲಸಗಳು ಡಿಸ್ಕಷನ್ ಯಾರಾದ್ರೂ ಬರೋದು ನಡೀತಾನೆ ಇರುತ್ತೆ, ಕೈಗೆ ಸಿಗಲ್ಲ. ಇಲ್ಲ ನೀವು ಬೆಂಗಳೂರಲ್ಲಿದ್ದರೆ ನಾನು ಬರಲ್ಲ, ನೀವು ಬೇರೆ ಕಡೆ ಎಲ್ಲ ಹೋಗೋದ್ರೆ ಬರ್ತೀನಿ ಅಂತಂದ್ರು. ಸರಿ ಓಕೆ ಶೆಟ್ರ ಅಂತ ಅಂದ್ಕೊಂಡು ಸೀದಾ ಈ ಜಾಗ ನನ್ನ ಸ್ನೇಹಿತರು ಒಬ್ಬರು ಶ್ರೀಕಾಂತ್ ಅಂತ ಇದ್ದಾರೆ, ಅವ್ರು ನನಗೆ ಸಜೆಸ್ಟ್ ಮಾಡಿದ್ದು, ಇಲ್ಲೊಂದು ಜಾಗ ಇದೆ ನೋಡಿ, ಊರಿಂದ ಒಂದು 6-8 ಕಿಲೋಮೀಟ್ರ್ ಒಳಗಡೆ ಕಾಡಲ್ಲಿ ಇರೋದು, ಇದು ಜನರದ್ದು ಸಂಪರ್ಕನೇ ಇಲ್ಲ ಅಲ್ಲಿ. ನಾನು ಅವಾಗ ಭರತ್ಗೆ ಭರತ್ ಕಂಪ್ಲೀಟ್ಲಿ ಈ ಥರದ ಒಂದು ಐಡಿಯಾ ತೊಗೊಂಬಂದು ನನಗೆ ಹೇಳಿದ ತಕ್ಷಣ, ನೋಡಿ ಭರತ್ ಇದಕ್ಕೆ ಸೂಟ್ ಆಗ್ಬೋದು ಇದು ಅಂತ ಅಂದ್ಕೊಂಡು ಹೇಳಿದೆ ಅವ್ರಿಗೆ. ಏ ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್ ಅಂತ. ಹಿಂದೆ ಮುಂದೆ ನೋಡಿಲ್ಲ, ಎಲ್ಲರಿಗೂ ಫೋನ್ ಮಾಡಿ ಎಲ್ಲ ಬ್ಯಾಗ್ ತೊಗೊಂಬರ್ರು ಅಂತ. ಏನು ಹೊರಟು ಅಂತ, ಹೌದು ಅದು ಹೊರಟಿದ್ದೀವಿ ನಾವು, ಎಲ್ಲ ಕೆಲವರೆಲ್ಲ ಗಾಡಿ ಹೊತ್ತಾಗಿದೆ ಅಂತ ಹೊರಟಿದೆ ಸೀದಾ. ಹಾಗಾಗಿ ಅಲ್ಲ ಟ್ರಿಪ್ ಪ್ರೊಡಕ್ಷನ್ ಮಾಡ್ತಾ ಮಾಡ್ತಾ ಸ್ಕ್ರಿಪ್ಟ್ ಡೆವಲಪ್ ಮಾಡ್ತಾ ಮಾಡ್ತಾ. ಸೊ ಒಂದು ಸಿಂಗಲ್ ಲೊಕೇಶನ್ ಎಷ್ಟು ದಿನ? ಟೋಟಲ್ ನಾವು 50 ಡೇಸ್. 50 ಡೇಸ್, 7 ಡೇಸ್ ಮುಂಚೆ ಹೋದ್ವಿ. 50 ದಿನದಲ್ಲಿ ಒಂದು ಲೊಕೇಶನ್, ಒಂದು ಸಿನಿಮಾ ಮುಗಿಸೋ ಇಟ್ಸ್ ಅಟ್ ಕಂಪ್ಲೀಟ್ ಟೀಮ್ ವರ್ಕ್. ಸೊ ಅಂದ್ರೆ ಪ್ರತಿಯೊಬ್ಬರದ್ದು ಎಲ್ಲ ಓಪನ್ ಆಗಿತ್ತು, ಎಲ್ಲ ಓಪನ್ ಆಗಿತ್ತು. ಹಂಗಾಗಿ ಲೆಫ್ಟ್ ಬ್ರೈನ್ ಆ ಝೋನ್ ಅಲ್ಲೇ ವರ್ಕ್ ಮಾಡಿದ್ವಿ. ಬಟ್ ಅಲ್ಲಿ ಇದ್ದವ್ರು ನಿಮಗೆ ಹೊರಗಡೆ ಕರೋನಾದ ಏನೋ ನಡೀತಾ ಇದೆ, ಭಯ ಆತಂಕ? ನಾವು ಮೋಸ್ಟ್ಲಿ ಬೆಂಗಳೂರಲ್ಲಿ ಇದ್ರೆ ಭಯ. ನನಗೆ ತುಂಬಾ ದೊಡ್ಡ ಟೆನ್ಷನ್ ಆಗಿದ್ದು ಏನಂತಂದ್ರೆ, ನಮ್ಮ ಮನೆ ಎದುರುಗಡೆ ಕೋವಿಡ್ ಆಗ್ಬಿಡುತ್ತು. ಸೊ ಇಲ್ಲಿ ಪ್ರಗತಿ ಮಗು ಮತ್ತೆ ನನ್ನ ಅತ್ತೆ ಇಬ್ರು, 3 ಜನ ಇದ್ರು ಮನೆಯಲ್ಲಿ, ನನ್ಗೆ ಎಲ್ಲ ಹೋಲ್ ಟೀಮ್ ಅಲ್ಲಿದ್ವಿ. ಅದು ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ. ಒಂದ್ ಜಾಗದಲ್ಲಿ ಮಾತ್ರ ಶೂಟಿಂಗ್ ಎಲ್ಲ ಮಾಡ್ಕೊಂಡು ಈವ್ನಿಂಗ್ ಬಂದ್ರೆ ಎಲ್ಲರೂ ಒಂದ್ ಜಾಗದಲ್ಲಿ ಇರ್ತಾ ಇದ್ವಿ, ಎಲ್ಲ ಮನೆಗೆ ಫೋನ್ ಮಾಡ್ಕೊಂಡು ಎಲ್ಲರೂ ಸಂಜೆ ಆದ್ರೆ ಆ ಜಾಗದಲ್ಲಿ ಸೇರೋರು. ಇಡೀ ದಿನ ನಾನೊಬ್ಬ ಅಲ್ಲಿ ಕೂತಿರ್ತಿದ್ದೆ, ಯಾಕಂದ್ರೆ ಏನೇ ಟೀಮ್ಗೆ ಇನ್ಫಾರ್ಮೇಶನ್ ಬಂದ್ರೂ ನಾ ಕೊಡ್ಬೇಕಲ್ಲ, ಅಲ್ಲಿಂದ ಕೊಡೋದು. ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಾ ಅದೊಂದು ತುಂಬಾ ಟೆನ್ಷನ್ ಇತ್ತು. ಅಂದ್ರೆ ಅವ್ರಿಗೂ ಮನೆಯಲ್ಲಿ ಮಕ್ಕಳೆಲ್ಲ ಇದ್ದಿದ್ರಿಂದ, ಸೊ ಯಾರ್ಯಾರಿಗೆಲ್ಲ ಮನೇಲಿ ಮಕ್ಕಳಿದ್ರು ಎಲ್ರಿಗೂ ಆ ಟೆನ್ಷನ್ ಇತ್ತು. ಯಾಕಂದ್ರೆ ನಮ್ಗೆ ಅಲ್ಲಿ ಟಿವಿ ಇರಲಿಲ್ಲ, ನೆಟ್ವರ್ಕ್ ಇರಲಿಲ್ಲ, ನಮ್ಗೆ ಏನು ಗೊತ್ತಾಗ್ತಿರ್ಲಿಲ್ಲ. ಆಕ್ಚುಲಿ ಫೋನ್ ಮಾಡಿದಾಗ ಏನ್ ನಡೀತಿದೆ ಅನ್ನೋದಷ್ಟೇ ನಮ್ಗೆ ಗೊತ್ತಾಗ್ತಿದೆ. ಸಮರ ಯಾವಾಗಲೂ ಒಂದು ಎಕ್ಸೈಟ್ ಒಂದೇನಿರುತ್ತೆ, ಡೆಬ್ಯೂ ಆದಾಗೆಲ್ಲ ತುಂಬ ರೇರ್ ಈ ಥರದ ಅವಕಾಶಗಳು ಬರೋದು ಮತ್ತು ಅದನ್ನು ಸ್ವೀಕರಿಸೋದು ಕೂಡ. ಅಂದರೆ ಹೀರೋಯಿನ್ ಅಂದಾಗ ಒಂದು ಗ್ಲಾಮರಸ್ ರೋಲ್ ಬೇಕು, ಅಥವಾ ಒಂದು ಹೀರೋ ಜೊತೆಗೆ ಒಂದೊಂದು ಸ್ಟೆಪ್ ಹಾಕಬೇಕು, ಜನಕ್ಕೆ ವಾವ್ ಅನ್ನೋ ಫ್ಯಾಕ್ಟರ್ ಕೊಡಬೇಕು ಅಂತ. ಏನು ವಾಟ್ ವಾಸ್ ಇನ್ ಯೂರ್ ಮೈಂಡ್, ಏನು ವಾವ್ ಫ್ಯಾಕ್ಟರ್ ಈ ಫಿನ್ ಈ ಸಿನಿಮಾದಲ್ಲಿ ನಾವು ಗಾನವಿ ನೋಡಿದ ಮೇಲೆ? ಐ ಆಲ್ವೇಸ್ ಲುಕ್ ಫಾರ್ ಪರ್ಫಾರ್ಮೆನ್ಸ್. ಪರ್ಫಾರ್ಮೆನ್ಸ್ ನೇ ವಾವ್ ಕೊಡಬೇಕು ಜನಗಳಿಗೆ. ಐ ಥಾಟ್ ತುಂಬ ಮೆಚೂರ್ಡ್ ಫೇಸ್ ಥರ ಕಾಣಿಸ್ತಾರವ್ರು ಯಾವಾಗಲೂ ನನಗೆ. ನಾನು ಓಕೆ ಫೋಟೋ ನೋಡಿದಾಗೆಲ್ಲ ಅಥವಾ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದಾಗೆಲ್ಲ ಇವ್ರು ಹಂಗೆ ಇರೋದು ಅಂತ ನನ್ನ ಲೆಕ್ಕಾಚಾರ. ಬಟ್ ಐ ವಾಸ್ ರಾಂಗ್ ಆ್ಯಕ್ಚುಲಿ. ಎನರ್ಜೆಟಿಕ್ ಆ್ಯಂಡ್ ಬೇರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅವರು, ಬಿಕಾಸ್ ಹಿಂಗೇನೋ ಜುಟ್ಟು ಅಂದ್ರೆ ಹಿಂಗ್ ಹಾಕೊಂಡು ಹಿಂಗೆ ಬಂದು ಕೂತ್ಕೊಂಡ್ಬಿಟ್ರು ಮುಲಾಜಿಲ್ದೆ. ಅದಕ್ಕೇನೋ ಸ್ಪಾ ಮಾಡಿಸ್ಕೊಂಬರ್ಬೇಕು, ಇನ್ನೇನೋ ಮಾಡಿಸ್ಕೊಂಬರ್ಬೇಕು, ಸೀನೇ ಇಲ್ಲ. ಆಕ್ಚುಲಿ ನೀವು ಸಿನಿಮಾ ನೋಡಿದಾಗ ಇನ್ನೂ ಗೊತ್ತಾಗತ್ತೆ ಸರ್, ಅಂದ್ರೆ ಲಿಟ್ರಲಿ ಒಂದು ಹುಡುಗನ ತರಾನೇ ಇದ್ರು ಸೆಟ್ಟಲ್ಲಿ. ಯಾಕಂದ್ರೆ ನಿಮ್ಗೆ ನೋಡಿ, 24 ಜನರಲ್ಲಿ 22 ಜನ ಗಂಡಸರು, ಇಬ್ಬರು ಹೆಣ್ಮಕ್ಳು, ಅದು ಒಬ್ಳೆ ಇರಬೇಕಾಗಿತ್ತು. ಶಿ ಟೋಲ್ಡ್ ನಾನು ನನ್ನ ಫ್ರೆಂಡ್ನ ಕರ್ಕೊಂಬರ್ತೀನಿ ಅಂತ, ಸರಿ ಬನ್ನಿ ಅಂತ. ಅವ್ರು ಬಂದ್ಮೇಲೆ ಹೇಳಿದ್ರು, ಇಲ್ಲ ಸರ್ ನಾನು ಆ್ಯಡ್ಸ್ ಅಲ್ಲೆಲ್ಲ ವರ್ಕ್ ಮಾಡ್ತಿದ್ದೆ, ಅಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿ ಅಂತ. ಅವಳು ಆಕ್ಟ್ ಮಾಡಿದಾಳೆ ಒಂದ್ಸಿ ಶಾರ್ಟಲ್ಲಿ, ಶಿ ಈಸ್ ಆಲ್ಸೋ ಥಿಯೇಟರ್ ಆಕ್ಟ್ರೆಸ್. ಮೋರ್ ಆಫ್ ದಟ್ ನನಗನ್ಸಿದ್ದು, ನಿಮಗೆ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಅಥವಾ ಒಂದು ಫಿಮೇಲ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ ಅಂದ ತಕ್ಷಣ ನಾರ್ಮಲಿ ಇರೋ ಅದಕ್ಕೊಂದು ಅದರದೇ ಆದ ಲಿಮಿಟೇಷನ್ಸ್ಗಳಿರುತ್ತೆ. ಇದು ತುಂಬ ಲಿಮಿಟ್ಲೆಸ್ ಆಗಿತ್ತು. ಸೊ ಇದಕ್ಕೆ ನಿಮಗೆ ಒಂದು ರೆಗ್ಯುಲರ್ ಆರ್ಟಿಸ್ಟ್ ಯಾರೋ ಇದನ್ನು ಪರ್ಫಾರ್ಮ್ ಮಾಡೋಕೆ ಆಗ್ತಿರಲಿಲ್ಲ ಐ ಗೆಸ್, ಬಿಕಾಸ್ ಅಷ್ಟು ಹೆವಿ ಚೇಸ್ ಸೀಕ್ವೆನ್ಸು, ಆ್ಯಕ್ಷನ್ ಸೀಕ್ವೆನ್ಸು, ಲೈಕ್ ಅಂದರೆ ಇನ್ನೂ ಸುಮಾರಷ್ಟು ವಿಷಯಗಳನ್ನು ನಾವು ಇವತ್ತು ಹೇಳೋಕ್ಕಾಗಲ್ಲ.
ತುಂಬಾ ಆಗಿದೆ ಎಲ್ಲ ಕಡೆ ಚೇಸು ಆಕ್ಷನ್ ಕಾರ್ಡ್ ಒಳಗಡೆ ಅಂದ ತಕ್ಷಣ ನೀವ್ಯಾರು ಬಿದ್ದಿಲ್ವಾ ಎದ್ದಿಲ್ವಾ ಅನ್ಸುತ್ತೆ ನಿಮ್ಗೆ ಟ್ರ್ಯಾಕ್ಟರ್ ಅಲ್ಲಿ ಒಂದು ಚಾಕು ಹಿಡ್ಕೊಂಡಿದ್ ಸೀನ್ ಇದೆಯಲ್ಲ ಆ ಕಂಪ್ಲೀಟ್ ಆಕ್ಷನ್ ಸೀಕ್ವೆನ್ಸ್ ನಾನು ಸೊಂಟಕ್ಕೆ ಬೆಲ್ಟ್ ಹಾಕೊಂಡು ಶೂಟ್ ಮಾಡಿದ್ದೆ ಅದನ್ನ ನಾವ್ ಇಬ್ರು ಆಕ್ಚುಲಿ ಪ್ರಮೋಷೇಟರ್ ಎತ್ಕೊಂಡು ಹೋಗೋದು ಒಂದು ಸೀಕ್ವೆನ್ಸ್ ಅಲ್ಲಿ ನನ್ನ ಲೋರ್ ಬ್ಯಾಕ್ ಓವರ್ ಸ್ಟ್ರೆಚ್ ಆಗಿ ಬ್ಯಾಕ್ ಪೇನ್ ಆಗೋಯ್ತು ನನಗೆ ಬೇರೆ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಇಲ್ಲೆಲ್ಲ ಸುಮಾರಷ್ಟು ಡ್ಯಾಮೇಜ್ ಗಳಾಗಿ ಅಂಡ್ ಇವ್ರಿಗೂ ಒಂದಷ್ಟು ಡ್ಯಾಮೇಜ್ ಗಳಾಗಿ ಕಾಲ್ಗೆಲ್ಲ ಏನೇನು ಚುಚ್ಚಿಕೊಂಡು ಎಲ್ಲ ರೆಡಿಯಾಗಿ ಬಂದಿದ್ದಾರೆ ವಿಷಯಗಳು ರಿವೀಲ್ ಮಾಡಿದೆ ಹತ್ರ ಬಂದ್ಮೇಲೆ ಆಮೇಲೆ ಹೇಳ್ತೀವಿ ಇನ್ನೇನು ಎಕ್ಸ್ಟ್ರೀಮ್ ಅಲ್ಲಿ ವರ್ಕ್ ಮಾಡಿ ಡೆಫಿನೆಟ್ಲಿ ಇನ್ನ ಬರೋ ತಿಂಗಳಲ್ಲಿ ಯಾವುದೇ ಸಂದರ್ಭದಲ್ಲಿ ಬರ್ಬೋದು ಯಾವಾಗ ಟ್ರೈಲರ್ ನೋಡ್ತೀನಿ ಅಂತ ಟ್ರೈಲರ್ ನೋಡಿದ ತಕ್ಷಣ ನಮಗೂ ಅದು ಇಂಪ್ರೆಸಿವ್ ಅದು ಏ ಹೆಂಗಪ್ಪ ಇದು ಅಂತ ಹಾಗಾಗಿ ನಿಮ್ಮೆಲ್ಲರ ಜೊತೆ ಇವ್ರ ಮೂರು ಜನ ಕೂರಿಸಿ ಮಾತಾಡುವಂತ ಕೆಲಸ ಆಗಿತ್ತು ಈ ವೀಕೆಂಡ್ ಸ್ಪೆಷಲ್ ಮಾತಾಡಿದ್ದು ಏನ್ ಎಕ್ಸ್ಪೆಕ್ಟ್ ಈ ಸಿನಿಮಾದಿಂದ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದೇನಿಲ್ಲ ಐ ಜಸ್ಟ್ ಸೀ ನನ್ನ ಪ್ಲೇಸ್ಮೆಂಟ್ ಎಲ್ಲಿದೆ ಅಂತ ಇವಾಗ ಗೊತ್ತಾಗುತ್ತೆ ಬಿಕಾಸ್ ಐ ಡೋಂಟ್ ನೋ ಇಷ್ಟು ವರ್ಷ ನಾನು ಇದಕ್ಕೋಸ್ಕರನೇ ಐ ಹ್ಯಾವ್ ಡನ್ ಸೋ ಮಚ್ ಆಫ್ ವರ್ಕ್ ಜರ್ನಿ ಗೊತ್ತಾಗುತ್ತೆ ನನ್ನ ಪ್ಲೇಸ್ಮೆಂಟ್ ಇಲ್ಲಿ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ದಿಸ್ ತುಂಬಾ ಜನ ಇಷ್ಟೋ ತನಕ ಶೋ ನೋಡಿರೋರು ಎಷ್ಟೋ ಸರ್ ನಿಮ್ಮ ಮನಸ್ಸಲ್ಲಿ ಗ್ಯಾರಂಟಿ ಅನ್ಕೊಂಡಿರ್ತೀರ ಇವ್ರು ಯಾರ ಥರನೋ ಕಾಣ್ತಾರಲ್ವಾ ನೋಡಿ ಒಂದು ಪ್ರೊಫೈಲ್ ನೋಡಿ ಆ ಕಡೆ ಪ್ರೊಫೈಲ್ ನೋಡಿ ಸೆಂಟ್ರಿಗೆ ನೋಡಿ ಸ್ಟ್ರೈಟ್ ನೋಡಿ ಎಲ್ಲ ಒಂದು ಪ್ರೊಫೈಲ್ ಅವ್ರಿಗೂ ಕಮೆಂಟ್ಸ್ ಬಂದ್ಬಿಟ್ಟಿರುತ್ತೆ ಬಾಲಿವುಡ್ ಆ್ಯಕ್ಟರ್ಸ್ಗೆ ಹೋಲಿಕೆ ಮಾಡಿರ್ತಾರೆ ಇಲ್ಲಿ ಕಾಲಿವುಡ್ ಆಕ್ಟರ್ಸ್ ಹೋಲಿಕೆ ಮಾಡಿರ್ತಾರೆ ಅಫ್ಕೋರ್ಸ್ ಅನುಮಾನ ಇಲ್ಲ ಹೋಪ್ಫುಲಿ ಐ ಲುಕ್ ಲೈಕ್ ಮೈ ಸೆಲ್ಫ್ ಅಲ್ಲ ಹೇಳಿದ್ದು ಆ ತರ ಛಾಯೆ ಇದೆ ಅದನ್ನ ನೋಡೋಕೆ ಕಾಣಿಸ್ತಾರೆ ಇಲ್ಲ ಅಂತಲ್ಲ ಬಟ್ ಅದು ಅಡ್ವಾಂಟೇಜ್ ಕೂಡ ತಪ್ಪೇನಿದೆ ಅಫ್ಕೋರ್ಸ್ ದೇ ಆರ್ ಆಲ್ಸೋ ಗ್ರೇಟ್ ಆಕ್ಟರ್ಸ್ ಅಷ್ಟ್ ಲೆವೆಲ್ ರೀಚ್ ಆಗ್ಬೇಕು ನಾನು ಆಗಿ ವಿಶ್ ಹಂಗ ಆಗ್ಬೇಕು ಕೂಡ ನಾವು ಬೇರೆ ಬೇರೆ ಲೆವೆಲ್ ನಮ್ಮ ಕನ್ನಡದ ಹೆಣ್ಮಗಳು ನೋಡೋಕೆ ಇಷ್ಟಪಡ್ತೀವಿ ನಾವು ಎನಿಥಿಂಗ್ ಟು ಸೇ ಪ್ರಮೋದ್ ಶೆಟ್ರೆ ಏನಿಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ನೀವು ಯಾವತ್ತು ನಮ್ಮ ಎಲ್ಲ ಕಂಟೆಂಟ್ಗಳಿಗೂ ಶುರು ಆಗಿದ ತಕ್ಷಣ ಶುರು ಮಾಡಿರ್ತೀರಾ ಅಥವಾ ನೀವು ಎಷ್ಟು ಸ್ಪೈ ಮಾಡಿದಿರಾ ನೋಡಿ ಶೂಟ್ ನಡಿಬೇಕಾದ್ರೆ ಹುಡುಕ್ತಾ ಇರ್ತೀರ ನಮ್ಮನ್ನ ಏ ಏನ್ ಮಾಡ್ತಿದ್ದೀರಿ ಶೆಟ್ರ ಹೆಂಗಿದಿರಿ ಏನಿದಿರಿ ಅಂತ ನಿಮ್ಮ ಈ ಕಾಳಜಿ ನಿಮ್ಮ ಈ ಕಳಕಳಿನೇ ನಮಗೆ ಮೋಸ್ಟ್ಲಿ ಒಂದು ಸಾರ್ಟ್ ಆಫ್ ಬ್ಯಾಕ್ ಬೋನ್ ಅಂತ ಹೇಳ್ಬೋದು ಯಾಕಂದ್ರೆ ಪ್ರತಿಯೊಬ್ಬರು ನಮಗೆ ನಮ್ಮ ಸುತ್ತಮುತ್ತ ಇರೋರು ಏನು ಎನರ್ಜಿ ಕೊಡ್ತಾರಲ್ಲ ಆ ಎನರ್ಜಿ ನಾವು ಕ್ಯಾರಿ ಮಾಡ್ತೀವಿ ಅಂತ ಹೇಳ್ಬೋದು ಪ್ರತಿಯೊಂದು ಹೊಸ ಕೆಲಸಕ್ಕೂ ನಿಮ್ಮ ಬೆಂಬಲ ಹಿಂಗೆ ಇದೆ ಸೊ ಇದೇ ಥರ ಯಾವಾಗಲೂ ಜೊತೆಲಿರೋಣ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ವ್ಯೂವರ್ಸ್ಗೂ ಪ್ರತಿ ಸರಿ ನಾವು ಇಲ್ಲಿ ಬಂದಾಗ ನಮಗೇನೋ ಒಂದು ಹೊಸ ರೂಪ ಕಾಣಿಸುತ್ತೆ ಸೊ ಅದನ್ನು ನೀವೆಲ್ಲರೂ ಪ್ರಾಮಿಸ್ ಮಾಡ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇದೇ ಥರ ನಮ್ಮ ಎಲ್ಲ ಸಿನಿಮಾಗೂ ನಮ್ಮ ಜೊತೆಲಿರಿ ಫೈನಲ್ ರಿಮಾರ್ಕ್ಸ್ ರಿಷಬ್ ಎಲ್ಲರಿಗೂ ಭರತರಾಜ್ ಅವರು ಡೆಬ್ಯೂ ಮಾಡಿದ್ದಾರೆ ತುಂಬ ಇಂಪಾರ್ಟೆಂಟ್ ಒಬ್ಬ ಕನ್ನಡಕ್ಕೆ ಒಬ್ಬ ಅದ್ಭುತ ನಿರ್ದೇಶಕ ಎಂಟ್ರಿ ಕೊಟ್ಟಿದ್ದಾನೆ ಅಂಥ ಕಲಾ ಅಂಥ ಒಂದು ಟ್ಯಾಲೆಂಟ್ಗಳನ್ನು ನಾವು ಪ್ರೋತ್ಸಾಹ ಮಾಡಬೇಕು ಗಾನಮಿ ಅವರು ಫಸ್ಟ್ ಡೆಬ್ಯೂ ಮಾಡ್ತಿದ್ದಾರೆ ಅವ್ರು ಸುಮಾರು ವರ್ಕ್ ಮಾಡಿದ್ದಾರೆ ಬಟ್ ಇದು ಅಫಿಷಿಯಲಿ ಮೇ ಬಿ ಇದು ಡೆಬ್ಯೂ ಅಂತ ಅನ್ಸ್ಕೊಳುತ್ತೆ ಇಂಥ ಕಲಾವಿದರುಗಳು ಸೇರಿಕೊಂಡು ಇಡೀ 24 ಜನ ಅಂತ ಹೇಳಿದೆ ನಾನು ಆ 24 ಜನರ ಹಿಂದೆ ಒಂದು ಮೂರ್ನಾಲ್ಕು ಜನ ಆದರೂ ಅವ್ರವ್ರ ಫ್ಯಾಮಿಲೀಸು ನಾವು 50 ದಿವಸ ಏನಿದ್ವಿ ಅಲ್ಲಿ ಅವರೆಲ್ಲರದ್ದು ಎಫರ್ಟ್ಗಳಿತ್ತು ಬಿಕಾಸ್ ಎಲ್ರಿಗೂ ಭಯ ಇತ್ತು ಇವ್ರೇನು ಏನಾಗುತ್ತೆ ಅವ್ರಿಗೇನಾಗುತ್ತೆ ಅನ್ನೋದು ಸೊ ಹಂಗಾಗಿ ಅಷ್ಟು ಜನರ ಒಂದು ಇನ್ವಾಲ್ವ್ಮೆಂಟ್ ಇದೆ ಇಲ್ಲಿ ಆ್ಯಂಡ್ ನಮ್ಮ ವೃತ್ತಿಧರ್ಮ ನಾವು ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅದರಿಂದನೇ ನಮಗೆ ಇವತ್ತು ಲೈಫ್ ಸಿಕ್ಕಿದೆ ಸೊ ಹಾಗಾಗಿ ಅದನ್ನು ಮಾಡೋಣ ಅವ್ರನ್ನ ಎಂಟರ್ಟೈನ್ ಮಾಡೋಣ ಅಂತ ಅವ್ರಿಗೆ ಎಂಟರ್ಟೈನ್ಮೆಂಟ್ ಸಿಕ್ತು ಅಂತಂದರೆ ಅದಕ್ಕಿಂತ ದೊಡ್ಡ ಎಕ್ಸ್ಪೆಕ್ಟೇಷನ್ ಇಲ್ಲ ಫ್ಯಾಂಟಾಸ್ಟಿಕ್ ಇನ್ನೂ ಯಾರು ನೋಡಿಲ್ಲ ಟ್ರೈಲರ್ನ ಅಂತ ಏನಾದ್ರು ಇದ್ರೆ ಪ್ಲೀಸ್ ನೋಡಿ ಸಿಂಪಲ್ ಅಷ್ಟೇ 100% ಲೈಕ್ ಮಾಡಿದ್ರೆ ಮುಂದಕ್ಕೆ ಹೋಗಕ್ಕೆ ಸಾಧ್ಯನೇ ಇಲ್ಲ ನಾನೇ ಬರ್ಕೊಡ್ತೀನಿ ರಿಷಬ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಪ್ರತಿ ಸಿನಿಮಾನು ಕೂಡ ಪ್ರಮೋದ್ ಹೇಳಿದಾಗೆ ನೀವು ನಮ್ಮನ್ನು ಪ್ರಮೋಟ್ ಮಾಡ್ತಾನೆ ಇದ್ದೀರಾ ಆಲ್ವೇಸ್ ಸೊ ನ್ಯೂಸ್ 18ಗೆ ನಾವು ಯಾವತ್ತೂ ಆಭಾರಿ ಅಲ್ಲ ಒಳ್ಳೆ ಪ್ರಾಡಕ್ಟ್ ಇದ್ಮೇಲೆ ಒಳ್ಳೆ ಕೆಲಸ ಮಾಡ್ತಿದ್ಮೇಲೆ ಒಳ್ಳೆ ಕೆಲಸ ನಾವು ಮಾಡ್ಬೇಕು ನಿಮ್ಮ ಜೊತೆಗೆ ಥ್ಯಾಂಕ್ ಯು ನೆಕ್ಸ್ಟ್ ಟು ನೆಕ್ಸ್ಟ್ ಯಾವಾಗಲೂ ಜಾಯಿನ್ ಹ್ಯಾಂಡ್ಸ್ ಟುಗೆದರ್ ಅಂತ ನಮ್ಮ ತಂಡದ ಮೇಲೆ ನಿಮ್ಮ ಪ್ರೀತಿ ವಿಶ್ವಾಸ ಆಲ್ವೇಸ್ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಬಟ್ ಬ್ಯೂಟಿಫುಲ್ ಐ ವಾಸ್ ಮೈ ಸೆಲ್ಫ್ ಇದೇ ಖುಷಿ ಇದೇ ಸಂತೋಷ ನಿಮ್ಮಲ್ಲಿ ಯಾವಾಗ್ಲೂ ಇರಲಿ ಅಂಡ್ ದೆನ್ ಹೀರೋ ಸಿನಿಮಾ ನಾವ್ ಮನೆಯಿಂದ ಕೂತು ಅವರೆಲ್ಲರಿಗೂ ವಿಶ್ ಮಾಡ್ಬಿಡಿ ಮತ್ತೆ ಸಿಗ್ತೀನಿ ಮುಂದಿನ ಸ್ಪೆಷಲ್ ಪ್ರೋಗ್ರಾಮ್ಗಳಲ್ಲಿ ಪಕ್ಕಾ ನ್ಯೂಸ್ಗಾಗಿ ನೀವು ಯಾವಾಗ್ಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು.